ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಡಾಕ್ಟರ್ ಸಿಎನ್ ಮಂಜುನಾಥ್ ಈ ಹೆಸರು ಕೆಲವು ದಿನಗಳಿಂದ ತುಂಬಾನೇ ಚರ್ಚೆ ಆಗ್ತಾ ಇದೆ ಅದೇನೋ ಹೇಳ್ತಾರಲ್ಲ ತೆರೆಮರೆಯ ಕಾಯಿಯಂತೆ ನಿಸ್ವಾರ್ಥ ಸೇವೆ ಮಾಡುತ್ತಿದ್ದವರು ಈ ಡಾಕ್ಟರ್ ಮಂಜುನಾಥ್ ಈಗೀಗ ಇವರ ಬಗ್ಗೆ ಎಲ್ಲರಿಗೂ ಪರಿಚಯ ಆಗ್ತಾ ಇದೆ ಡಾಕ್ಟರ್ ಅಂದ್ರೆ ಮೂಗು ಮುರಿಯುವ ಈ ಕಾಲದಲ್ಲಿ ಇವರನ್ನ ರೋಗಿಗಳು ದೇವರ ಸ್ಥಾನದಲ್ಲಿ ಬಂದು ಕೂರಿಸಿದ್ದಾರೆ ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಇವರು ಬಹಳ ಸ್ನೇಹಜೀವಿ ಡಾಕ್ಟರ್ ಅದೆಷ್ಟೋ ರೋಗಿಗಳ ಪಾಲಿಗೆ ಇವರು ಸಾಕ್ಷಾತ್ ಮಂಜುನಾಥರೇ ಆಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿ 17 ವರ್ಷಗಳ ಸೇವೆ ಸಲ್ಲಿಸಿದ ಡಾಕ್ಟರ್ ಸಿಎನ್ ಮಂಜುನಾಥ್ 50 ಲಕ್ಷಕ್ಕೂ ಹೆಚ್ಚು ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ 6 ಲಕ್ಷಕ್ಕೂ ಹೆಚ್ಚು ಹೃದಯ ಶಸ್ತ್ರಚಿಕಿತ್ಸೆಗಳ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ 54,000 ವೈಯಕ್ತಿಕ ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿದ್ದಾರೆ ಇದೆಲ್ಲದರ ಕ್ರೆಡಿಟ್ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಸಲ್ಲಬೇಕು ಇಂತ ದೇವತಾ ಮನುಷ್ಯ ಮಂಜುನಾಥ್ ಈಗ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ದೇವೇಗೌಡರ ಅಳಿಯರಾಗಿರೋ ಮಂಜುನಾಥ್ ಜೆಡಿಎಸ್ ಪಕ್ಷ ಬಿಟ್ಟು ಬಿಜೆಪಿ ಇಂದ ಕಣಕ್ಕೆ ಇಳಿದಿದ್ದಾರೆ ಮಂಜುನಾಥ್ ಬಗ್ಗೆ ಗೊತ್ತಿರದ ಕೆಲವೊಂದು ಇಂಟರೆಸ್ಟಿಂಗ್ ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ತನ್ನ ರೋಗಿಗಳೇ ವಿಐಪಿಗಳು ಅಂದ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಸಿಎನ್ ಮಂಜುನಾಥ್ ಒಬ್ಬರೇ ಹೃದಯ ಆಪರೇಟ್ ಮಾಡೋದು ಸುಲಭ ಆದ್ರೆ ಹೃದಯವನ್ನ ಗೆಲ್ಲೋದು ತುಂಬಾ ಕಷ್ಟ ಆದ್ರೆ ಲಕ್ಷಾಂತರ ಮಂದಿಯ ಹೃದಯವನ್ನ ಡಾಕ್ಟರ್ ಮಂಜುನಾಥ್ ಗೆದ್ದಿದ್ದಾರೆ ಅದೆಷ್ಟೋ ರೋಗಿಗಳ ಪಾಲಿಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ಸಾಕ್ಷಾತ್ ಧರ್ಮಸ್ಥಳದ ಮಂಜುನಾಥನಾಗಿದ್ದಾರೆ ಉಚಿತವಾಗಿ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿದ್ದಾರೆ ಇದರಿಂದ ಜೀವಮಾನ ಪಡೆದವರು ಸಹ ಯಾರು ಇವರನ್ನ ಮರೆತಿಲ್ಲ ಪ್ರತಿನಿತ್ಯವೂ ಜಯದೇವ ಆಸ್ಪತ್ರೆಯಲ್ಲಿ ಅದೆಷ್ಟೋ ಬಡ ರೋಗಿಗಳಿಗೆ ಸದ್ದಿಲ್ಲದೆ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ನೀಡಿದ್ದಾರೆ ತಂದೆ ತಾಯಿಗೆ ಮಗುವಾಗಲಿ ಅಂತ ಧರ್ಮಸ್ಥಳದ ಮಂಜುನಾಥನಿಗೆ ಹರಕೆ ಕಟ್ಟಿಕೊಂಡ ಮೇಲೆ ಹುಟ್ಟಿದವರೇ ಈ ಮಂಜುನಾಥ್ ಆತ್ಮಿಗೆರೆ ಮಂಜುನಾಥ್ ಹೈಸ್ಕೂಲ್ ಓದಿದ್ದು ಬೆಂಗಳೂರಿನ ಅಕ್ಕನ ಮನೆಯಲ್ಲಿ ಇದ್ದುಕೊಂಡು ಎಸ್ಎಸ್ಎಲ್ಸಿ ಪರೀಕ್ಷೆ ವೇಳೆಯಲ್ಲಿ ಅಕ್ಕನ ಮನೆಗೆ ತುಂಬಾ ನೆಂಟರು ಬಂದಿದ್ರು ಆಗೆಲ್ಲ ಇದ್ದಿದ್ದು ಒಂದೇ ರೂಮ್ ಹೀಗಾಗಿ ಎಲ್ಲರೂ ಹಾಲ್ ಅಲ್ಲೇ ಮಲಗಿದ್ರು ಮಾರನೇ ದಿನ ಪರೀಕ್ಷೆ ಬೇರೆ ಇತ್ತು ರಾತ್ರಿ ಲೈಟ್ ಹಾಕಿ ಓದಿದ್ರೆ ಎಲ್ಲರಿಗೂ ಎಚ್ಚರ ಆಗ್ತಾ ಇತ್ತು ಅದಕ್ಕೆ ಬಚ್ಚಲು ಮನೆಯಲ್ಲೇ ಕುಳಿತು ರಾತ್ರಿ ಎಲ್ಲ ಓದಿದ್ರು ಕೊನೆಗೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದ್ರು ಬಳಿಕ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಡಿ ಮಣಿಪಾಲ್ ಕಸ್ತೂರಬಾ ಮೆಡಿಕಲ್ ಕಾಲೇಜಿನಲ್ಲಿ ಡಿಎಂ ಮಾಡಿದ ಡಾಕ್ಟರ್ ಸಿಎನ್ ಮಂಜುನಾಥ್ 1988ರಲ್ಲಿ ಜಯದೇವ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಕೆಲಸ ಆರಂಭಿಸಿದ್ರು ಬಳಿಕ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 17 ವರ್ಷ ಕಾರ್ಯನಿರ್ವಹಿಸುತ್ತಾರೆ 2006ರಲ್ಲಿ ಜಯದೇವ ಸಂಸ್ಥೆಯ 6ನೇ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ ತಮ್ಮ ದೂರದೃಷ್ಟಿ ಹಾಗೂ ಪರಿಶ್ರಮದಿಂದ ಜಯದೇವ ಆಸ್ಪತ್ರೆಯನ್ನ ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಹೃದ್ರೋಗ ಆಸ್ಪತ್ರೆಯನ್ನಾಗಿ ಮಾಡಿದ್ರು ವೈದ್ಯಕೀಯ ರಂಗದಲ್ಲಿ ಡಾಕ್ಟರ್ ಮಂಜುನಾಥ ಸಲ್ಲಿಸಿರುವ ಸೇವೆಗೆ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸರ್ ಸಿವಿ ರಾಮನ್ ಯುವ ವಿಜ್ಞಾನಿ ಪ್ರಶಸ್ತಿ ವಿಶ್ವಮಾನವ ಪ್ರಶಸ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ದಿ ಗ್ರೇಟ್ ಮ್ಯಾನ್ ಆಫ್ ದಿ ಕರ್ನಾಟಕ ಪ್ರಶಸ್ತಿ ಲಭಿಸಿದೆ ಆತ್ಮೀಯರೇ ಡಾಕ್ಟರ್ ಮಂಜುನಾಥ ಮದುವೆಯಾಗಿದ್ದು ಬೇರೆ ಯಾರನ್ನು ಅಲ್ಲ ಮಾಜಿ ಪ್ರಧಾನಿ ದೇವೇಗೌಡ ಅವರ ಮಗಳನ್ನ ತಂದೆ ದೊಡ್ಡ ರಾಜಕಾರಣಿ ಕಷ್ಟವನ್ನ ಕಂಡಿದ್ದು ತೀರಾ ಕಮ್ಮಿ ಇಂತವರನ್ನ ಮದುವೆಯಾಗಿದ್ದು ಮಂಜುನಾಥ್ ಮಂಜುನಾಥ್ ಪತ್ನಿ ದೊಡ್ಡ ರಾಜಕಾರಣಿ ಮನೆಯಲ್ಲಿ ಹುಟ್ಟಿದ್ರು ಸಿಕ್ಕಾಪಟ್ಟೆ ಸಿಂಪಲ್ ಸುಸಂಸ್ಕೃತ ಹೆಣ್ಣುಮಗಳು ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಅಂತಿರೋರು ಇವರೇ ಮಂಜುನಾಥ್ ಅವರ ಪತ್ನಿ ಸರ್ಕಾರಿ ಕೆಲಸದಲ್ಲಿದ್ರು ಆದ್ರೆ ಮದುವೆ ಆದಮೇಲೆ ಗಂಡ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಕೆಲಸವನ್ನೇ ಬಿಡ್ತಾರೆ ಸಂಸಾರ ನೋಡ್ಕೊಳ್ಳೋದಿಕ್ಕೆ ತಮ್ಮೆಲ್ಲ ಕನಸುಗಳನ್ನ ಪಕ್ಕಕ್ಕಿಟ್ರು ಇವತ್ತು ಮಂಜುನಾಥ್ಗೆ ಇಷ್ಟು ದೊಡ್ಡ ಹೆಸರು ಬಂದಿದೆ ಅಂದ್ರೆ ಅದರಲ್ಲಿ ದೊಡ್ಡ ಪಾಲು ಅವರ ಪತ್ನಿಗೂ ಸಲ್ಲಬೇಕು ಇದನ್ನ ಸ್ವತಃ ಮಂಜುನಾಥ್ ಅವರೇ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಹೇಳ್ಕೊಂಡಿದ್ದಿದೆ ಮಂಜುನಾಥ್ ಅವರ ಇಬ್ಬರು ಮಕ್ಕಳು ಸಹ ಡಾಕ್ಟರ್ ಆಗಿ ಸೇವೆ ನೀಡ್ತಾ ಇದ್ದಾರೆ ಮಗ ಅಪ್ಪನಂತೆಯೇ ಹೃದ್ರೋಗ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ರೆ ಮಗಳು ಡರ್ಮಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ವೈದ್ಯೋ ನಾರಾಯಣ ಹರಿ ಅನ್ನೋ ವಾಕ್ಯಕ್ಕೆ ಸರಿ ಹೊಂದುವಂತಹ ಕುಟುಂಬ ಇವರದ್ದು
ಆತ್ಮೀಯರೇ, ನಿಮಗೊಂದು ವಿಷಯ ಹೇಳೋದನ್ನ ಮರೆತ್ವಿ. ಮಂಜುನಾಥ್ ಅವರ ಮಾವ ಎಚ್ ಡಿ ದೇವೇಗೌಡರು ಪ್ರಧಾನಿಯಾದಾಗ ಸಿಎಂ ಆಗಿ ಕಾರ್ಯನಿರ್ವಹಿಸಿದಾಗ ತಾವೇ ಒಂದು ದೊಡ್ಡ ಆಸ್ಪತ್ರೆಯನ್ನ ಕಟ್ಟಿಸಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದಾಗಿತ್ತು. ಅದ್ಯಾವುದಕ್ಕೂ ಸಹ ಡಾಕ್ಟರ್ ಮಂಜುನಾಥ್ ಆಸೆ ಪಟ್ಟವರಲ್ಲ. ಬಡವರ ಸೇವೆ ಮಾಡಿ ಅವರಿಗೆ ಉತ್ತಮವಾದ ಆರೋಗ್ಯ ಕಲ್ಪಿಸುವ ಗುರಿಯನ್ನ ಹೊಂದಿದ್ರು. ಇಂಥ ವ್ಯಕ್ತಿ ಬಗ್ಗೆ ಹೇಳೋದಿಕ್ಕೆ ನಿಜಕ್ಕೂ ಹೆಮ್ಮೆಯಾಗುತ್ತೆ. ಆತ್ಮಿಕರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.